ಮಾರ್ನಿಂಗ್ ಸರ್. ವಂದನೆಗಳು ನೋಡಿ. ಗುಡ್ ಮಾರ್ನಿಂಗ್ ಸರ್. ವಂದನೆಗಳು. ಗುಡ್ ಮಾರ್ನಿಂಗ್ ಸರ್. ನೋಡಿ, ನಮ್ಮ ಪ್ರಾಂಶುಪಾಲರ ಸಮೇತ ಎಲ್ಲರೂ ಆಂಗ್ಲ ಸಂಸ್ಕೃತಿಯಲ್ಲಿ ಹುಟ್ಟೋರಾಗೆ ಆಡ್ತಾರೆ. ನಮ್ ಸರ್ಕಾರ ನೋಡಿದ್ರೆ ಕನ್ನಡ ಕನ್ನಡ ಅನ್ನತ್ತೆ. ನಮ್ಮಲ್ಲೇ ಕನ್ನಡ ಇಲ್ಲದಿದ್ರೆ ಇನ್ ಸರ್ಕಾರ ತಾನೆ ಏನ್ ಮಾಡುತ್ತೆ? ನಮ್ ಪ್ರಾಂಶುಪಾಲರಿಗಂತೂ ಕನ್ನಡ ಉಪನ್ಯಾಸ ಕಂಡ್ರೆ ಆಗಲ್ಲ ಸರ್. ಏನು ಶಾಲ್ ಐ ಟೇಕ್ ಲೀವ್ ಸರ್? ಪ್ರಾಕ್ಟಿಕಲ್ಸ್ ಇದೆ ಸರ್. ನೀವು ಅದೇನಾ? ಆಂಗ್ಲಾನೇ ಆಗೋಯ್ತು ಹೇಳೋದಕ್ಕೊಂದಲ್ಲ, ನನಗ್ ಬುದ್ಧಿ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ನಿಂತ್ಕೊಳ್ರಯ್ಯ. ಏನ್ರ ಗುಡ್ ಮಾರ್ನಿಂಗು? ಅಲ್ಲ, ಅಚ್ಚ ಕನ್ನಡದಲ್ಲಿ ಬೆಳಗಿನ ವಂದನೆಗಳು ಅಂತ ಹೇಳೋದಿಕ್ಕೆ ನಿಮಗೆ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳ ಆಕ್ಷೇಪಣೆ ಏನಾದ್ರು ಇದೆಯೇನಯ್ಯ? ಆಯ್ತು ಸರ್, ಬೆಳಗಿನ ವಂದನೆಗಳು. ವಂದನೆಗಳು. ಈ ಕನ್ನಡ ಲಕ್ಷದವರಿಗೆ ತುಂಬಾ ದುರಹಂಕಾರ ಅಂತ ಅನ್ಸುತ್ತೆ. ಯಾವಾಗ ನೋಡಿದ್ರು ಹುಡುಗನ್ ಬೈತಾನೆ ಇರ್ತಾನೆ. ಇವನೊಂದ್ಸಲ ಪ್ರಿನ್ಸಿಪಾಲ್ ಕೈಯಿಂದ ಬೈಸ್ಕೊಳ್ಳ ಹಾಗೆ ಮಾಡ್ಬೇಕು ನೋಡಮ್ಮ, ಆಗ ನನಗೆ ಅಮೃತ ಕುಡಿದ್ರೆ ಸಂತೋಷ ಆಗುತ್ತೆ ನೋಡ. ಅಷ್ಟೇ ತಾನೆ ಮಾಡಿದ್ರೆ ಆಯ್ತು ಬಿಡು. ಹೇಗೋ ಹೇಗೋ ಅಂದ್ರೆ ಸುಮ್ಮನೆ ಹೇಳ್ಬಿಡಕ್ಕಾಗತ್ತಾ? ಕಟ್ ನೋಡ್ಬೇಕಪ್ಪ ಬೆಟ್ಟಿಂಗ್ಸ್. ಆಯ್ತಪ್ಪ. ಹೇಗೋ ಹೇಗೋ ಮಾಡ್ತೀಯ? ಅವನ ಕೈ ನೋಡು. ಇನ್ನೊಂದ್ಸಲ ಹೇಳಿ, ಬೆಳಗಿನ ವಂದನೆಗಳು. ದಿನ ಹೀಗೆ ಅಭ್ಯಾಸ ಮಾಡ್ತಾ ಇರ್ಬೇಕು. ನೋಡಿದೆ, ಅದೇನು ಪ್ಲಾನ್ ಮಾಡ್ತೀಯ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೇಗೋ ಮಾಡ್ತೀಯ? ಅವೆಲ್ಲ ಹೇಳಲ್ಲಮ್ಮ, ಜಸ್ಟ್ ಪ್ರಾಕ್ಟಿಕಲ್ಸ್. ಹೇ ಚಂದ್ರು, ಕ್ಯಾನ್ ಐ ಹ್ಯಾವ್ ಎ ಸಿಗರೆಟ್? ನೀನ್ ಸಿಗರೆಟ್ ಕೊಡಮ್ಮ ಹೇಳ್ತೀನಿ. ಮ್ಯಾಚಸ್ ಪ್ಲೀಸ್. ಮ್ಯಾಚಸ್ ಬೇಡ. ಲೈಟ್ರ? ಏನು ಏನು ಸಿಗರೇಟು? ಅದರಲ್ಲೇ ಇರೋದಮ್ಮ ವಿಷಯ. ನಾನು ನೋಡ್ದಾಗೆಲ್ಲ ಬೆಳಗಿನ ವಂದನೆಗಳು ಅನ್ಬೇಕು. ಆಯ್ತು ಸ್ವಾಮಿ. ಅಂತೂ ಇಂತೂ ಒಬ್ಬರನ್ನು ತಿದ್ದೋದೇ ಆಗೋಯ್ತು. ಹೇಳ್ತಾನೆ ಸರ್. ವಂದನೆ. ಮಾಡಿ ಸರ್. ಇಲ್ರಿ ಅಲ್ರಿ, ನೀವೇನು ಮನುಷ್ಯರು? ಅಲ್ರಿ, ನೀವು ಪಾಠ ಮಾಡೋದು ಯಾವ ವಿಷಯ? ಕಸ್ತೂರಿ ಕನ್ನಡ ಸರ್. ಮತ್ತಾಕ್ರಿ ಆಂಗ್ಲ ಭಾಷೆಯಲ್ಲಿ ವಂದನೆಗಳು ಅಂತೀರಾ? ಇಟ್ಸ್ ಓನ್ಲಿ ಎ ಪ್ರಾಕ್ಟೀಸ್. ಅದು ನೀವು ಮಾಡ್ಕೊಂಡ ಹಾಗೆ ಹುಡುಗರನ್ನ ತಿದ್ದೋದಿರ್ಲಿ, ನಿಮ್ಮನ್ನು ತಿದ್ಬೇಕಲ್ರಿ. ಎಲ್ಲಿ ಹೇಳಿ? ಬೆಳಗಿನ ವಂದನೆಗಳು ಬರ್ತೀವಿ. ಅಂತೂ ಪ್ರಾಂಶುಪಾಲರನ್ನ ತಿದ್ಬಿಟ್ರೆ ನನ್ನ ಜನ್ಮ ಸಾರ್ಥಕ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ವಂದನೆಗಳು. ಗುಡ್ ಮಾರ್ನಿಂಗ್. ವಂದನೆಗಳು ಸ್ವಾಮಿ. ವಂದನೆಗಳು ಸ್ವಾಮಿ. ಕನ್ನಡದಲ್ಲಿ ಕೇಳೋಕೆ ಅಷ್ಟೊಂದು ಇಂಪಾಗಿದೆಯಾ? ನಿಮ್ಗೆ ಇಂಗ್ಲಿಷ್ ವ್ಯಾಮೋಹ ಅನ್ಕೊಂಡಿದ್ದೆ. ಹೇಳ. ವಂದನೆಗಳು. ನನ್ನ ಯೋಗ್ಯತೆ ಜೊತೆಗೆ ಇವತ್ತಿವ್ರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ ಕನ್ನಡಕ್ಕೆ ಏನ್ ಬೆಲೆ ಇದೆ ಅಂತ. ನಮ್ಮ ಮಾತೃಭಾಷೆ ಉಪನ್ಯಾಸಕರಿಗೆ ನನ್ನ ಬೆಳಗಿನ ವಂದನೆಗಳು. ಸಂತೋಷ, ತುಂಬಾ ಸಂತೋಷ. ವಂದನೆಗಳು. ಕನ್ನಡದ ಬಗ್ಗೆ ನಿನಗಿರುವ ಕಾಳಜಿ ಅತೀವವಾದದ್ದು. ನಿನ್ನ ತಂದೆ ತಾಯಿಗಳು ನಿಜವಾಗಿಯೂ ಧನ್ಯರು. ಅವರಲ್ಲ ಸರ್, ನಾನು. ಅಂಥ ತಂದೆ ತಾಯಿ ಪಡೆದಿದ್ದಕ್ಕೆ. ಪ್ರಿನ್ಸಿಪಲ್ ಕರೀತಾ ಇದ್ದಾರೆ. ನೋಡು, ನನ್ನ ಬಗ್ಗೆ, ನನ್ನ ಪಾಂಡಿತ್ಯದ ಬಗ್ಗೆ ಇವತ್ತು ಅವ್ರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಇವತ್ತು ಒಳಗೆ ಹೋದ್ಮೇಲೆ ಅವರೇ ವಂದನೆಗಳು ಅನ್ಬೇಕು. ನೀನೇನ್ ಕೇಳಿದೆ? ಪ್ರಿನ್ಸಿಪಾಲ್ ಕೇಳಿ ಬಯಸ್ಬೇಕು ಅಂತ. ಬಾ ಹೋಗೋಣ, ಬನ್ನಿ, ಮಜಾ ನೋಡಿ. ವಂದನೆಗಳು ಸ್ವಾಮಿ. ಏನ್ರಿ ನಿಮ್ಮ ಕನ್ನಡ ಅಭಿಮಾನ? ಅದ ಹಾಗಿರಲಿ, ಕಾಲೇಜಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಬೇಡವೇನ್ರಿ? ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕಾರಿಡಾರ್ನಲ್ಲಿ ಕ್ಷಮಿಸಿ ಸ್ವಾಮಿ, ನಾನು ಧೂಮಪಾನ ಮಾಡಲ್ಲ. ಸರ, ನಾನೇನು ಹುಚ್ಚಿಡಿದೇನ್ರಿ ನಿಮ್ಮನ್ ಸುಮ್ ಸುಮ್ಮನೆ ಕರೆಸೋದಕ್ಕೆ? ನೀವು ಬೆಳಗಿನ ವಂದನೆಗಳು ಅಂತ ಹೇಳುವಾಗ ನಿಮ್ಮ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡಿದ್ದೋಡೆ ನಿಮ್ಮನ್ ಕರೆಸಿದಿಲ್ಲಿಗೆ. ಇಲ್ಲಿ ನೋಡಿ, ಇನ್ನ ಮೇಲೆ ನೀವು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಈ ರೀತಿ ನಡ್ಕೊಂಡ್ರೆ ನಾನ್ ನಿಮ್ ಮೇಲೆ ಡಿಸಿಪ್ಲಿನ್ ರಿಯಾಕ್ಷನ್ ತಗೋಬೇಕಾಗುತ್ತೆ. ಬಿ ಕೇರ್ಫುಲ್. ಯು ಮೇ ಗೋ ನೌ. ಸ್ವಾಮಿ, ವಂದನೆಗಳು. ಸರ್, ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್.